ನಮಸ್ಕಾರ ಕಲಿಯೋಣಗೆ ಸ್ವಾಗತ 30 ಡೇಸ್ ಆಫ್ ಎಂಎಲ್ ಕ್ಯಾಗಲ್ ಕಾಂಪಿಟೇಷನ್ ಅಲ್ಲಿ ಇವತ್ತು ನಾವು ಮಿಷಿನ್ ಲರ್ನಿಂಗ್ ನ ಬೇಸಿಕ್ ಕಾನ್ಸೆಪ್ಟ್ಸ್ ಎಲ್ಲ ಕಲ್ತಿರೋದ್ರಿಂದ ಮಿಷಿನ್ ಲರ್ನಿಂಗ್ ಕಾಂಪಿಟೇಷನ್ಸ್ ಅನ್ನುವ ಒಂದು ಮಾಡ್ಯೂಲ್ ಬಗ್ಗೆ ಗಮನ ಕೊಡೋಣ ಸೊ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ ಇವರು ಕಾಂಪಿಟೇಷನ್ಸ್ ಆರ್ ಅ ಗ್ರೇಟ್ ವೇ ಟು ಇಂಪ್ರೂವ್ ಯುವರ್ ಡೇಟಾ ಸೈನ್ಸ್ ಸ್ಕಿಲ್ಸ್ ಅಂಡ್ ಮೆಷರ್ ಯುವರ್ ಪ್ರೋಗ್ರೆಸ್ ನಾವು ಎಷ್ಟು ತಿಳ್ಕೊಂಡಿದ್ದೀವಿ ಏನು ಅಂತ ನಮಗೆ ಗೊತ್ತಾಗಬೇಕು ಅಂದರೆ ಈ ಥರ ಕಾಂಪಿಟೇಷನ್ಸ್ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ ಸೊ ಇಲ್ಲಿ ನಾವು ಹೌಸ್ ಪ್ರೈಸಸ್ ಕಾಂಪಿಟೇಷನ್ ಫಾರ್ ಕ್ಯಾಗಲ್ ಲರ್ನ್ ಯೂಸರ್ಸ್ ಅಂತಲೇ ಒಂದು ಕಾಂಪಿಟೇಷನ್ ಮಾಡಿದ್ದಾರೆ ಸೊ ಅಲ್ಲಿ ನಾವು ಒಂದು ಸಬ್ಮಿಷನ್ನ ಮಾಡ್ತೀವಿ ಸೊ ಇಲ್ಲಿ ಹೋಗೋಣ ಹೌಸ್ ಕಾಂಪಿಟೇಷನ್ ಫಾರ್ ಎಂಎಲ್ ಇದೆಲ್ಲ ಡಿಸ್ಕ್ರಿಪ್ಷನ್ಸ್ ಕ್ಲೀನಾಗಿ ಕೊಟ್ಟಿದ್ದಾರೆ ಸೊ ನಾವು ಸಬ್ಮಿಷನ್ ಕ್ರಿಯೇಟ್ ಮಾಡಬೇಕಾದ್ರದ್ದು ಇಲ್ಲಿ ನಾವು ಇಲ್ಲಿ ತನಕ ಇಂಟ್ರೊಡಕ್ಷನ್ ಟು ಎಂಎಲ್ ಕಾನ್ಸೆಪ್ಟ್ಸ್ ಅಲ್ಲಿ ಏನೇನು ಕಲ್ತಿದೀವಲ್ಲ ಲೈಕ್ ಮಾಡ್ಲಿಂಗ್ ಯಾವ ಥರ ಮಾಡೋದು ಓವರ್ ಫಿಟ್ಟಿಂಗ್ ಅಂಡರ್ ಫಿಟ್ಟಿಂಗ್ ಹೇಗೆ ಮತ್ತೆ ಎರಡು ಮಾಡೆಲ್ ನೋಡಿದ್ದೀವಿ ಡಿಸಿಷನ್ ಟ್ರೀ ಮತ್ತೆ ರ್ಯಾಂಡಮ್ ಫಾರೆಸ್ಟ್ ಅದ್ರ ಮೇಲೆಲ್ಲ ಇರ್ಬೋದು ಅಂತ ನಾನು ಅನ್ಕೊತಾ ಇದ್ದೀನಿ ಸೊ ನೋಡೋಣ ಬನ್ನಿ ಹೇಗಿರತ್ತೆ ಅಂತ ನೋಟ್ಬುಕ್ ಓಕೆ ರೆಫರೆನ್ಸ್ ಫ್ಲೋರಲ್ಲಿ ಇದೆ ಯು ಕ್ರಿಯೇಟ್ ಅಂಡ್ ಸಬ್ಮಿಟ್ ಪ್ರೆಡಿಕ್ಷನ್ಸ್ ಫಾರ್ ಕ್ಯಾಗಲ್ ಕಾಂಪಿಟೇಷನ್ ಯು ಕ್ಯಾನ್ ದೆನ್ ಇಂಪ್ರೂವ್ ಯುವರ್ ಮಾಡೆಲ್ ಬೈ ಆಡಿಂಗ್ ಫೀಚರ್ಸ್ ಫಸ್ಟು ಒಂದು ಬೇಸಿಕ್ ಮಾಡಿ ಸಬ್ಮಿಟ್ ಮಾಡಿಬಿಡಿ ಆಮೇಲೆ ಮಾಡೆಲ್ನ ಇಂಪ್ರೂವ್ ಮಾಡಿ ಮಾಡೆಲ್ ಯಾವ ಥರ ಇಂಪ್ರೂವ್ ಮಾಡ್ತೀವಿ ಫೀಚರ್ಸ್ ಅಂದರೆ ನಾವು ಯಾವ್ಯಾವ ಕಾಲಮ್ಸ್ನ ಕನ್ಸಿಡರ್ ಮಾಡಬೇಕು ಅನ್ನೋದು ಚೇಂಜ್ ಮಾಡ್ಕೊಂಡು ಮಾಡಿಕೊಂಡು ಯು ಕ್ಯಾನ್ ಕೀಪ್ ಚೇಂಜಿಂಗ್ ಇಟ್ ಅಂತ ಫಸ್ಟು ಇದಕ್ಕೆ ಸೆಟಪ್ ಮಾಡಬೇಕಲ್ವಾ ಇದನ್ನು ರನ್ ಮಾಡೋಣ ಸೆಟಪ್ ಆಗೋ ಟೈಮಲ್ಲಿ ನಾನು ನಿಮಗೆ ಕಲಿಯೋಣ ಬಗ್ಗೆ ತಿಳಿಸ್ಕೊಡ್ತೀನಿ ಕಲಿಯೋಣ ಬಂದ್ಬಿಟ್ಟು ಒಂದು ಇ ಲರ್ನಿಂಗ್ ಪೋರ್ಟಲ್ ಸೊ ನೀವು ಇಲ್ಲಿ ಗಮನಿಸಿದ್ರೆ ಇಲ್ಲಿ ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಆದಂಥ ಎಷ್ಟೊಂದು ಕೋರ್ಸಸ್ ಇದೆ ಬೆಸ್ಟ್ ಪಾರ್ಟ್ ಏನಂದ್ರೆ ಇವಾಗೆಲ್ಲಾನು ಫ್ರೀ ಅಥವಾ ಜೀರೋ ರುಪೀಸ್ಗೆ ಅವೈಲೇಬಲ್ ಇದೆ ನೀವು ಇದಕ್ಕೆ ಎನ್ರೋಲ್ ಆಗಿ ಕ್ವಿಜಸ್ ಇರುತ್ತೆ ಕ್ವಿಜಸ್ ಎಲ್ಲ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಕಲಿಯೋಣ ಕಡೆಯಿಂದ ಸಿಗತ್ತೆ ಇನ್ಯಾಕೆ ತಡ ಇಲ್ಲಿ ಬಂದು ಸೈನ್ ಅಪ್ ಆಗಿ ಯಾವ ಕೋರ್ಸ್ ಬೇಕೋ ಅದಕ್ಕೆ ರಿಜಿಸ್ಟರ್ ಆಗಿ ಸೊ ಇದನ್ನ ಸೆಟಪ್ ಆಗಿದೆ ಓಕೆ ಹಿಯರ್ ಸಮ್ ಕೋಡ್ ಯು ಆರ್ ರಿಟರ್ನ್ ಸೋ ಫಾರ್ ಸ್ಟಾರ್ಟ್ ಬೈ ರನ್ನಿಂಗ್ ಇಟ್ ಅಗೇನ್ ಇವ್ರು ಹೇಳ್ತಾ ಇದಾರೆ ನಾವು ಈ ಕೋಡ್ನ ನಾವು ಆಲ್ರೆಡಿ ಬರ್ದಿದ್ದೀವಿ ಬಟ್ ಅದನ್ನ ಎಕ್ಸಿಕ್ಯೂಟ್ ಮಾಡಿ ಅಲ್ಲಿಂದ ಶುರು ಮಾಡಿ ಅಂತ ಬಟ್ ಏನ್ ಬರ್ದಿದ್ದೀವಿ ಅಂತ ಒಂದ್ಸಲ ಗಮನಿಸ್ಬಿಡೋಣ ಇಲ್ಲಿ ಇಂಪೋರ್ಟ್ ಪಾಂಡಾಸ್ ಆಸ್ ಪಿಡಿ ಫಸ್ಟ್ ಪಾಂಡಾಸ್ ನ ಇಂಪೋರ್ಟ್ ಮಾಡ್ಕೊತೀನಿ ಪಾಂಡಾಸ್ ಅಂದ್ರೆ ಏನು ಎಕ್ಸ್ಟರ್ನಲ್ ಲೈಬ್ರರಿ ನಮ್ಗೆ ಡೇಟಾನ ಮೇಲ್ ವರ್ಕ್ ಮಾಡುವಂತ ಫಂಕ್ಷನ್ಸ್ ಅಂತ ಕೊಡತ್ತೆ ಅದಕ್ಕೋಸ್ಕರ ಅದು ಇಂಪಾರ್ಟೆಂಟ್ ನೆಕ್ಸ್ಟ್ ರ್ಯಾಂಡಮ್ ಫಾರೆಸ್ಟ್ ರೆಗ್ರೆಸರ್ ನ ಇಂಪೋರ್ಟ್ ಮಾಡ್ಕೊತೀನಿ ಯಾಕಂದ್ರೆ ನಾನು ಇಲ್ಲಿ ಮಾಡೆಲ್ ರ್ಯಾಂಡಮ್ ಫಾರೆಸ್ಟ್ ನ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮೀನ್ ಅಬ್ಸಲ್ಯೂಟ್ ಎರರ್ ಅಂದ್ರೆ ಡಿವಿಯೇಷನ್ ಎಷ್ಟಿದೆ ಏನಂತ ತಿಳ್ಕೋಬೇಕಂದ್ರೆ ಎಂಎಇ ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ಅದನ್ನ ಇಂಪೋರ್ಟ್ ಮಾಡ್ಕೊತಾ ಇದೀವಿ ನೆಕ್ಸ್ಟ್ ಇರುವಂತ ಡೇಟಾನೆಲ್ಲ ನಾನು ಈ ಮಾಡೆಲ್ಗೋಸ್ಕರ ಯೂಸ್ ಮಾಡೋಕ್ಕಲ್ಲ ಐ ನೀಡ್ ಟು ಸ್ಪ್ಲಿಟ್ ಇಟ್ ಅಂದ್ರೆ ಎರಡು ತರ ಸ್ಪ್ಲಿಟ್ ಮಾಡಬೇಕು ಒಂದು ಟ್ರೈನಿಂಗ್ ಡೇಟಾ ಅಂತ ಇನ್ನೊಂದು ವ್ಯಾಲಿಡೇಷನ್ ಡೇಟಾ ಅಂತ ಅದನ್ನ ಮಾಡೋದಕ್ಕೆ ಹೆಲ್ಪ್ ಮಾಡೋದು ಇದು ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಅನ್ನೋ ಒಂದು ಎಕ್ಸ್ಟರ್ನಲ್ ಲೈಬ್ರರಿ ಸೊ ಐ ಒ ಆ ಫೈಲ್ ಪಾತ್ ಕೊಟ್ಟಿದ್ದಾರೆ ಅನ್ ಸಿ ಎಸ್ ವಿ ಫೈಲ್ ಇದೆ ಅದನ್ನ ಈ ಪಾಂಡಾಸ್ ಯೂಸ್ ಮಾಡಿಕೊಂಡು ರೀಡ್ ಮಾಡಿದೀವಿ ಓಕೆ ಇಲ್ಲಿ ನಮ್ಗೆ ಬೇಕಾಗಿರುವಂತ ವೈ ವೇರಿಯಬಲ್ ನ ಡಿಫೈನ್ ಮಾಡಿದೀವಿ ಅಂದ್ರೆ ಯಾವ್ದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು ಅಥವಾ ಪ್ರೆಡಿಕ್ಟ್ ಮಾಡ್ಬೇಕು ಅಂತ ಸೊ ವೈ ಇಸ್ ಇಕ್ವಲ್ ಟು ಹೋಮ್ ಡೇಟಾ ಡಾಟ್ ಸೇಲ್ಸ್ ಪ್ರೈಸ್ ಅಂತ ಸೇಲ್ ಪ್ರೈಸ್ ಕ್ರಿಯೇಟ್ ಎಕ್ಸ್ ನಮ್ಗೆ ಎಕ್ಸ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಎಕ್ಸ್ ಅಂದ್ರೆ ಒಂದು ಡೇಟಾ ಫ್ರೇಮ್ ಆಫ್ ಫೀಚರ್ಸ್ ಅದ್ ಬೇಕು ಅಂದ್ರೆ ಫಸ್ಟ್ ನಾವು ಫೀಚರ್ಸ್ ಯಾವ್ದಾವ್ದು ಅಂತ ಡಿಫೈನ್ ಮಾಡ್ಬೇಕಾಗತ್ತೆ ಸೊ ಇಲ್ಲೇ ಹೇಳ್ಬಿಡಿ ನೋಡಿ ಆಫ್ಟರ್ ಕಂಪ್ಲೀಟಿಂಗ್ ದ ಎಕ್ಸಸೈಸ್ ಯು ಕ್ಯಾನ್ ರಿಟರ್ನ್ ಟು ಮಾಡಿಫೈ ದಿಸ್ ಲೈನ್ ಅಂದ್ರೆ ಬೇಸಿಕ್ ಆಗಿ ಇಷ್ಟು ಫೀಚರ್ಸ್ನ ನಾನು ತಗೊಂಡಿದ್ದೀನಪ್ಪ ಇದಕ್ಕಿಂತ ನೀನ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕು ಅಂದ್ರೆ ಇದನ್ನ ಡಿಲೀಟ್ ಮಾಡೋ ಬೇರೆ ಫೀಚರ್ಸ್ನ ಆಡ್ ಮಾಡೋ ಅಂದ್ರೆ ಬೇರೆ ಕಾಲಮ್ಸ್ನ ಆಡ್ ಮಾಡೋ ನೀನ್ ಏನಾರ ಮಾಡ್ಕೋಬಹುದು ಲೇಟರ್ ಸೊ ಫೀಚರ್ಸ್ ಡಿಫೈನ್ ಆದ್ಮೇಲೆ ಎಕ್ಸ್ ಬೇಕು ಅಂದ್ರೆ ಹೋಮ್ ಡೇಟಾ ಆಫ್ ಫೀಚರ್ಸ್ ಅಂತ ಮಾಡ್ತೀನಿ ಎಕ್ಸ್ ಡಾಟ್ ಹೆಡ್ ಅಂದ್ರೆ ಏನಾಗುತ್ತೆ ಬರೀ ಟಾಪ್ ಅಲ್ಲಿ ಇರುವಂತ ಒಂದು ಫ್ಯೂ ರೋಸ್ ಮಾತ್ರ ನಂಗೆ ಪ್ರಿಂಟ್ ಆಗತ್ತೆ ದಟ್ಸ್ ಫೈನ್ ಇವಾಗ ನೆಕ್ಸ್ಟ್ ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಮಾಡ್ತೇನೆ ಅಂದ್ರೆ ಟ್ರೈನಿಂಗ್ ಮತ್ತೆ ವ್ಯಾಲಿಡೇಷನ್ ಡೇಟಾ ಆಗಿ ಈ ಎಕ್ಸ್ ಮತ್ತೆ ವೈನ ಸ್ಪ್ಲಿಟ್ ಮಾಡ್ಬೇಕಲ್ವಾ ಅದಕ್ಕೋಸ್ಕರ ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಮಾಡಿ ಎಕ್ಸ್ ಕಮ ವೈ ಮಾಡಿ ರ್ಯಾಂಡಮ್ ಸ್ಟೇಟ್ ಇಸ್ ಇಕ್ವಲ್ ಟು 1 ಅಂತ ಪಾಸ್ ಮಾಡಿದ್ದಾರೆ ಸೊ ಇಲ್ಲಿವರೆಗೂ ನಾನು ಡೇಟಾನ ಪ್ರಿಪೇರ್ ಮಾಡಿದೆ ಅಂದ್ರೆ ಫೈನ್ ಟ್ಯೂನ್ ಮಾಡಿದೆ ಇವಾಗ ಮಾಡ್ಲಿಂಗ್ ಅಂದ್ರೆ ಮಿಷಿನ್ ಲರ್ನಿಂಗ್ ಮಾಡೆಲ್ ಕಡೆ ಬಂದಿದ್ದೀನಿ ಸೊ ಫಸ್ಟ್ ಸ್ಟೆಪ್ ಆಫ್ ಮಿಷಿನ್ ಲರ್ನಿಂಗ್ ಮಾಡೆಲ್ ಏನು ಡಿಫೈನ್ ಮಾಡಬೇಕು ಸೊ ಇಲ್ಲಿ ನಾನು ಡಿಫೈನ್ ಮಾಡ್ತಾ ಇರುವಂತ ಮಾಡೆಲ್ ರ್ಯಾಂಡಮ್ ಫಾರೆಸ್ಟ್ ರೆಗ್ರೆಸರ್ ಇಂದ ಸೊ ರ್ಯಾಂಡಮ್ ಫಾರೆಸ್ಟ್ ರೆಗ್ರೆಸರ್ ಅಂತ ತಗೊಂಡು ರ್ಯಾಂಡಮ್ ಸ್ಟೇಟ್ 1 ಅಂತಾನೆ ಪಾಸ್ ಮಾಡ್ತೇನೆ ಇಲ್ಲಿ ಲೀಫ್ ಏನೋ ಯೂಸ್ ಮಾಡ್ತಾ ಬೇಸಿಕಲಿ ನಾನು ಪ್ರಾಬ್ಲಿ ಅದನ್ನ ನಾನು ಲೇಟರ್ ಆಗಿ ಇಂಪ್ರೂವ್ ಮಾಡ್ಬೋದೇನೋ ಬಟ್ ಸ್ಟಾರ್ಟಿಂಗ್ ಅಲ್ಲಿ ಇಷ್ಟು ಮಾತ್ರ ಕೊಟ್ಟಿದ್ದಾರೆ ಒಂದ್ಸಲಿ ಡಿಫೈನ್ ಆದ್ಮೇಲೆ ಐ ನೀಡ್ ಟು ಫಿಟ್ ಇಟ್ ಸೊ ಫಿಟ್ ಮಾಡ್ಬೇಕಂದ್ರೆ ಆರ್ ಎಫ್ ಮಾಡೆಲ್ ಡಾಟ್ ಫಿಟ್ ಮಾಡಿ ಟ್ರೈನಿಂಗ್ ಡೇಟಾನ ನಾನು ಪಾಸ್ ಮಾಡಬೇಕು ಇದು ಗಮನದಲ್ಲಿ ಇಟ್ಕೊಳ್ಳಿ ಎಕ್ಸ್ ಕಾಮ ವೈ ಮಾಡಲ್ಲ ಯಾಕಂದ್ರೆ ಫುಲ್ ಡೇಟಾನ ನಾನು ಟ್ರೈನ್ ಮಾಡಕ್ಕೆ ಯೂಸ್ ಮಾಡಲ್ಲ ಓನ್ಲಿ ಟ್ರೈನ್ ಅಂದ್ರೆ ಬೇಸಿಕ್ ಆಗಿ ಡಿವೈಡ್ ಮಾಡಿರೋಷ್ಟರಲ್ಲಿ ಒಂದ್ ಪಾರ್ಟ್ ಮಾತ್ರ ಯೂಸ್ ಮಾಡ್ಕೊತೀನಿ ಸೆಕೆಂಡ್ ಸ್ಟೆಪ್ ಫಿಟ್ಟಿಂಗ್ ಆಯ್ತು ತರ್ಡ್ ಸ್ಟೆಪ್ ಏನು ಪ್ರೆಡಿಕ್ಷನ್ ಮಾಡೋದು
ಬರೀ ವ್ಯಾಲಿಡೇಷನ್ ಡೇಟಾ ಇಟ್ಕೊಂಡಿರ್ತೀನಲ್ಲ ಅದನ್ನ ಮಾತ್ರ ಪಾಸ್ ಮಾಡಿ. ಕೊನೆಗೆ ನನಗೆ ಎಷ್ಟು ಡಿವಿಯೇಷನ್ ಇದೆ, ಏನು ನಾನು ಮಾಡಿರೋ ವ್ಯಾಲ್ಯೂಯೇಷನ್ ಕರೆಕ್ಟಾ ಇಲ್ವಾ ಅಂತ ಎವ್ಯಾಲ್ಯೂಯೇಟ್ ಮಾಡಬೇಕು. ಸೊ ಅದನ್ನೇ ಯೂಸ್ ಮಾಡುವಂಥ ಪ್ಯಾರಾಮೀಟರ್ MAE ಅಂದರೆ ಮೀನ್ ಆಬ್ಸಲ್ಯೂಟ್ ಎರರ್. ಅದನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಮೀನ್ ಆಬ್ಸಲ್ಯೂಟ್ ಎರರ್ ಅಂತ ಮೆಥಡ್ನ ಕರೆದು ನೀವು ವ್ಯಾಲ್ಯೂ ಪ್ರಿಡಿಕ್ಷನ್ಸ್ ಏನು ಮಾಡಿದ್ದೀರಾ ಅದನ್ನ ಪಾಸ್ ಮಾಡಿ, ನೆಕ್ಸ್ಟ್ ಆ್ಯಕ್ಚುಯಲ್ ವ್ಯಾಲ್ಯೂಸ್ ಏನಿದೆ ವ್ಯಾಲಿಡೇಷನ್ ಮಾಡಬೇಕಾದ ವ್ಯಾಲ್ಯೂಸ್ ಅದನ್ನು ಕಳಿಸ್ತೀವಿ. ಕೊನೆಗೆ ಅದು ವ್ಯಾಲ್ಯೂನ ಪ್ರಿಂಟ್ ಮಾಡ್ತಾ ಇದ್ದೀವಿ. ಸೊ ಇದನ್ನ ನಾನು ರನ್ ಮಾಡಿದಾಗ ನಮ್ಮ MAE 21,857 ಇದೆ. ಓಕೆ, ದಿಸ್ ಇಸ್ ದ ಲಾಜಿಕ್. ದ ಎಬೋಸ್ ದ ಕೋಡ್ ಎಬೋ ಸೆಲ್ ಎಬೋ ಟ್ರೈನ್ಸ್ ರ್ಯಾಂಡಮ್ ಫಾರೆಸ್ಟ್ ಆನ್ ಎಕ್ಸ್ ಅಂಡ್ ವೈ, ಯೂಸ್ ದ ಕೋಡ್ ಬಿಲೋ ಟು ಬಿಲ್ ರ್ಯಾಂಡಮ್ ಫಾರೆಸ್ಟ್ ಮಾಡಲ್ ಅಂಡ್ ಟ್ರೈನ್ ಇಟ್ ಆನ್ ಆಲ್ ಆಫ್ ಎಕ್ಸ್ ಅಂಡ್ ವೈ. ಓಕೆ, ಇವ್ರು ಹೇಳ್ತಾ ಇದಾರೆ ಇವಾಗ ಇಷ್ಟೋ ತನಕ ಮಾಡಿದ್ದು ನಾವು ಒಂದು ಟ್ರೈನ್ ಎಕ್ಸ್ ಮತ್ತೆ ಟ್ರೈನ್ ವೈ ಅಂತ ಟ್ರೈನಿಂಗ್ ಡೇಟಾ ಮೇಲೆ ಮಾಡಿದೆ, ಇವಾಗ ಕಂಪ್ಲೀಟ್ ಡೇಟಾ ಮೇಲೆ ಒಂದ್ಸಲಿ ಟ್ರೈ ಮಾಡು ಅಂತ. ಸೊ ನಾನು ಮಾಡ್ಬೇಕಂದ್ರೆ RF ಇಸ್ ಗುಲ್ಡ್ ಫುಲ್ ಡೇಟಾ ಮಾಡಲ್ ಮಾಡಿ ಇದೇ ಲಾಜಿಕ್ನ ನಾನು ಯೂಸ್ ಮಾಡ್ಬೋದು, ಅಂದ್ರೆ ರ್ಯಾಂಡಮ್ ಫಾರೆಸ್ಟ್ ರಿಗ್ರೆಸರ್ ಮಾಡಲ್ನ ಯೂಸ್ ಮಾಡ. ಇಲ್ಲಿ ಬಂದು ಸೊ ಇಲ್ಲೊಂದು ರ್ಯಾಂಡಮ್ ಸ್ಟೇಟ್ ತಗೊಂಡೆ, ಇವಾಗ ಅವರು ಫುಲ್ ಡೇಟಾನ ಮೇಲೆ ಫಿಟ್ ಮಾಡು ಅಂತ ಹೇಳ್ತಾರೆ. ಸೊ ಫಿಟ್ ಮಾಡ್ಬೇಕಾದ್ರೆ ಸೇಮ್ ಇದೇ ತರನೇ ಡಾಟ್ ಫಿಟ್ ಆಫ್ ಎಕ್ಸ್ ಕಾಮಾ ವೈ. ನಾವು ಯೂಶಲಿ ಟ್ರೈನಿಂಗ್ ಡೇಟಾ ಮೇಲೆ ಮಾಡ್ತೀವಿ, ಬಟ್ ಇಲ್ಲಿ ನಮ್ಗೆ ಎಕ್ಸ್ಪ್ಲಿಸಿಟ್ ಆಗಿ ಕೇಳ್ತಾರೆ ಫುಲ್ ಡೇಟಾ ಮೇಲೆ ಮಾಡೋ ಅಂತ, ಅದಕ್ಕೆ ನಾನು ಎಕ್ಸ್ ಕಾಮಾ ವೈ ಅಂತ ಮಾಡಿದ್ದೀನಿ. ನೆಕ್ಸ್ಟ್ ನಾವು ರೀಡ್ ದ ಫೈಲ್ ಆಫ್ ದ ಟೆಸ್ಟ್ ಡೇಟಾ ಅಂಡ್ ಅಪ್ಲೈ ಯುವರ್ ಮಾಡೆಲ್ ಟು ಮೇಕ್ ಪ್ರಿಡಿಕ್ಷನ್ಸ್. ಇವಾಗ ಫುಲ್ ಡೇಟಾ ಮೇಲೆ ಮಾಡೆಲ್ ಅಪ್ಲೈ ಮಾಡು ಅಂತ ಹೇಳ್ತಾರೆ. ಟೆಸ್ಟ್ ಡೇಟಾ ಪಾತ್ CSV ನ ಇಂಪೋರ್ಟ್ ಮಾಡ್ಕೊಂಡೆ. ರೀಡ್ ಟೆಸ್ಟ್ ಡೇಟಾ ಅಂದ್ರೆ ನಾವು ಹೇಗೆ ಮಾಡ್ಬೋದು, ಟೆಸ್ಟ್ ಡೇಟಾ ಪಾತ್ PD ಅನ್ನೋದು ಆಲ್ರೆಡಿ ನಾವು ತಗೊಂಡಿದ್ವಿ, ರೀಡ್ ಅಂಡರ್ಸ್ಕೋರ್ CSV ಮಾಡಿ ಈ ಟೆಸ್ಟ್ ಡೇಟಾ ಪಾತ್ನ ಪಾಸ್ ಮಾಡೋಣ. ಕಾಪಿ ಪೇಸ್ಟ್, ಓಕೆ ದಟ್ಸ್ ಫೈನ್. ಕ್ರಿಯೇಟ್ ಟೆಸ್ಟ್ ಎಕ್ಸ್ ವಿಚ್ ಕಮ್ಸ್ ಫ್ರಮ್ ಟೆಸ್ಟ್ ಡೇಟಾ ಬಟ್ ಇನ್ಕ್ಲೂಡ್ಸ್ ಓನ್ಲಿ ದ ಕಾಲಮ್ಸ್ ಯು ಯೂಸ್ಡ್ ಫಾರ್ ಪ್ರಿಡಿಕ್ಷನ್. ಲಿಸ್ಟ್ ಆಫ್ ಕಾಲಮ್ಸ್ ಇಸ್ ಸ್ಟೋರ್ಡ್ ಇನ್ ಅ ವೇರಿಯಬಲ್ ಕಾಲ್ಡ್ ಫೀಚರ್ಸ್. ಫೀಚರ್ಸ್ ಅನ್ನೋ ಫೈಲಲ್ಲಿ ಆಲ್ರೆಡಿ ಸೇವ್ ಆಗ್ಬಿಟ್ಟಿದೆ ನೋಡಿ, ಇಲ್ಲಿ ಫೀಚರ್ಸ್ ಅನ್ನೋ ಇದರಲ್ಲಿ ಆಲ್ರೆಡಿ ಯಾವ್ಯಾವ ಕಾಲಮ್ಸ್ ಅಂತ ತೊಗೊಂಡಿದ್ದಾರೆ. ಸೊ ನಾನೇನು ಮಾಡ್ಬೇಕಂದ್ರೆ ಇವಾಗ ಲಿಸ್ಟ್ ಆಫ್ ಎಕ್ಸ್ ಮಾಡ್ಬೇಕಲ್ಲ, ಸೊ ಟೆಸ್ಟ್ ಅಂಡರ್ಸ್ಕೋರ್ ಡೇಟಾ ಅನ್ನೋದು ಮಾಡೋದು ತೊಗೊಂಡು ಇಲ್ಲಿ ಫೀಚರ್ಸ್ ಅಂತ ಪಾಸ್ ಮಾಡೋಕೆ ಸಿಮಿಲರ್ ಆಗಿ ಇಲ್ಲೇನು ಮಾಡಿದ್ನೋ ಅದೇ ಥರನೇ. ಸೊ ಇವಾಗ ಇಲ್ಲೇನು ಬರುತ್ತೆ ನನಗೆ ಟೆಸ್ಟ್ ಆಫ್ ಎಕ್ಸ್ ಬಂತು, ಅಂದರೆ ಎಕ್ಸ್ ಬದಲು ಟೆಸ್ಟ್ ಆಫ್ ಎಕ್ಸ್ ಬಂತು. ಇವಾಗ ಇದನ್ನು ಪ್ರೆಡಿಕ್ಟ್ ಮಾಡ್ಬೇಕಂದ್ರೆ ಫಿಟ್ ಆಯಿತು ಇದಾಯಿತು ಪ್ರೆಡಿಕ್ಷನ್ ಅಂದರೆ ಸೇಮ್ ಇದೇ ಥರ ಪ್ರೆಡಿಕ್ಟ್ ಮಾಡಿ ವ್ಯಾಲ್ ಆಫ್ ಎಕ್ಸ್, ಇಲ್ಲಿ ವ್ಯಾಲ್ ಆಫ್ ಎಕ್ಸ್ ಬದಲು ಟೋಟಲ್ ಎಕ್ಸ್ ಕಳಿಸ್ಬೇಕು ಅಂತ ನಂಗೆ ಅನ್ಸುತ್ತೆ. ಸೊ ಟೆಸ್ಟ್ ಅಂಡರ್ಸ್ಕೋರ್ ಡೇಟಾ ಡಾಟ್ ಪ್ರೆಡಿಕ್ಟ್ ವೈ ಅಂತಲೇ ಪಾಸ್ ಮಾಡ್ತೀನಿ ನೋಡೋಣ. ನಾನು ರನ್ ಮಾಡ್ತೀನಿ. ಓಕೆ, ಡೇಟಾ ಫ್ರೇಮ್ ಹ್ಯಾಸ್ ನೋ ಅಟ್ರಿಬ್ಯೂಟ್ ಪ್ರೆಡಿಕ್ಟ್, ಪ್ರೆಡಿಕ್ಟ್ ಅನ್ನೋ ಅಟ್ರಿಬ್ಯೂಟ್ ಟೆಸ್ಟ್ ಓಕೆ ಟೆಸ್ಟ್ ಅಂಡರ್ಸ್ಕೋರ್ ಡೇಟಾ ಅಲ್ಲ, ಅದು ಟೆಸ್ಟ್ ಅಂಡರ್ಸ್ಕೋರ್ ಎಕ್ಸ್. ಡೇಟಾ ಫ್ರೇಮ್ ಆಬ್ಜೆಕ್ಟ್ ಹ್ಯಾಸ್ ನೋ. ಸೊ ಇಲ್ಲಿ ನಾವು ಪ್ರೆಡಿಕ್ಷನ್ ಮಾಡ್ಬೇಕಾದ್ರೆ ಇಲ್ಲಿ ತಪ್ಪು ಮಾಡ್ತೇನೆ, ಮೇಕ್ ಪ್ರೆಡಿಕ್ಷನ್ಸ್ ವಿಚ್ ವಿ ವಿಲ್ ಸಬ್ಮಿಟ್. ಪ್ರೆಡಿಕ್ಷನ್ ಇಲ್ಲಿ ಹೇಗೆ ಮಾಡ್ತಾ ಇದ್ವಿ, RF ಮಾಡೆಲ್ ಡಾಟ್ ಪ್ರಿಡಿಕ್ಟ್. ಸೊ ಇಲ್ಲಿ ನಾನು ಮಾಡೆಲ್ ಯಾವ ತೊಗೊಂಡಿದ್ದೀನಿ, ಇಲ್ಲಿ ನಾನು ಮಾಡೆಲ್ ಡಿಫೈನ್ ಮಾಡಿಲ್ಲ, ಮಾಡೆಲ್ ಫಸ್ಟ್ ಡಿಫೈನ್ ಮಾಡಿ ಆಮೇಲೆ ಇದು ಮಾಡಬೇಕಾಯ್ತು ನಾನು. ಸೊ ಇಲ್ಲಿ ಟೆಸ್ಟ್ ಅಂಡರ್ಸ್ಕೋರ್ ಮಾಡೆಲ್ ಮಾಡಿ ಆಮೇಲೆ ಫಿಟ್ ಮಾಡಿ ಆಮೇಲೆ ನಾನು ಪ್ರಿಡಿಕ್ಷನ್ ಮಾಡಬೇಕಾಯ್ತು. ಟೆಸ್ಟ್ ಅಂಡರ್ಸ್ಕೋರ್ ಮಾಡೆಲ್ ಇಸ್ ಈಕ್ವಲ್ ಟು ರ್ಯಾಂಡಮ್ ಫಾರೆಸ್ಟ್ ಅಗ್ರೆಸರ್ ಇದೇ ಇರಲಿ, ರ್ಯಾಂಡಮ್ ಫಾರೆಸ್ಟ್ ಓ ಮ್ಯಾನ್ ಇಲ್ಲಿ ಇದೇನಿದೆ ಕಾಪಿ ಮಾಡ್ಕೊ, ಸೇಮ್ ಇದನ್ನೇ ಎರಡು ಲೈನ್ ಕಾಪಿ ಮಾಡಿಕೊಂಡು. ಸೊ ಫಸ್ಟ್ ಸ್ಟೆಪ್, ನಾನು ಯಾವಾಗಲೂ ಪ್ರಿಡಿಕ್ಷನ್ ಮಾಡೋಕ್ಕೆ ಮುಂಚೆ ಮಾಡೆಲ್ನ ಡಿಫೈನ್ ಮಾಡಬೇಕಾಯ್ತು. ಸೊ RF ಮಾಡೆಲ್ ಬದಲು ಇದು ಟೆಸ್ಟ್ ಮಾಡೆಲ್ ಅಂತ ಆಗತ್ತೆ, ಇದು ಟೆಸ್ಟ್ ಆಗತ್ತೆ. ಬಟ್ ಇವ್ರು ನಮ್ಗೆ ಇಲ್ಲಿ ಹೇಳಿರೋದು ಗ್ರೂ ಕಂಪ್ಲೀಟ್ ಡೇಟಾನ ತಗೋಂತ ಎಕ್ಸ್ ಅಂಡ್ ವೈ. ಸೊ ಇದೊಂದ್ಸಲಿ ರನ್ ಮಾಡೋಣ, ತಪ್ಪಾಯಿತು ಅಂದರೆ ಪ್ರಾಬಬ್ಲಿ ಅವಾಗ ಹಿಂಟ್ ನೋಡಿ ಅದ್ರ ಪ್ರಕಾರ ಪ್ರೊಸೀಡ್ ಮಾಡೋಣ. ಬಂದೆ, ಓಕೆ ರನ್, ಓಕೆ ಸಮ್ ಎರರ್ಸ್ ಬರ್ತದೆ ಬಿಫೋರ್ ಸಬ್ಮಿಟಿಂಗ್ ಮೇಕ್ ಶೂರ್ ಅದ ರೈಟ್ ಫಾರ್ಮ್ಯಾಟ್ ಅಂತ. ಚೆಕ್ ವೆನ್ ಯು ಅಪ್ಡೇಟೆಡ್ ದ ಸ್ಟಾರ್ಟರ್ ಕೋಡ್, ಚೆಕ್ ವಿಲ್ ಚೆಕ್ ವಿತ್ ದ ಕೋಡ್ ಇಸ್ ರಿಮೆಂಬರ್ ಯು ಮಸ್ಟ್ ಕ್ರಿಯೇಟ್ ದ ವೇರಿಯಬಲ್, ಕ್ರಿಯೇಟ್ ದ ಫಾಲೋಯಿಂಗ್ ವೇರಿಯಬಲ್ ಟೆಸ್ಟ್ ಅಂಡರ್ಸ್ಕೋರ್ ಪ್ರೆಡ್ಸ್. ಪ್ರೆಡಿಕ್ಷನ್ ಏನೋ ಗೊತ್ತಾದೆ, ಪ್ರೆಡಿಕ್ಟ್ ಆಫ್ ವ್ಯಾಲ್ಯೂ ವೈಗೆ ಟೆಸ್ಟ್ ಮಾಡಲ್ ಫಿಟ್ ಮಾಡಿದೆ. ಒಂದು ಸೆಕೆಂಡ್, ಟೆಸ್ಟ್ ಮಾಡಲ್ ಫಿಟ್ ಮಾಡಿ RF ಮಾಡೆಲ್ ಡಾಟ್ ಪ್ರಿಡಿಕ್ಟ್, ಟೆಸ್ಟ್ ಮಾಡೆಲ್ ಡಾಟ್ ಪ್ರಿಡಿಕ್ಟ್. ಓಕೆ, ದಿಸ್ ಇಸ್ ಗುಡ್, ದಿಸ್ ಇಸ್ ಗುಡ್. ಫಿಟ್ ಆಫ್
test of x. Test of x and x comma y tara. Fit madakar x comma y antana idiyala. Okay, solution nona illi athara kutiyara anta nona. So avre en madaru avre fun full model tondru, that is fine. Okay, full on data and test data underscore features ಮಾಡಿದಾರಾ ಇಲ್ಲಿ ನಾನು ಅದು ಮಾಡಿದ್ನ ಟೆಸ್ಟ್ ಡೇಟಾ ಅಂಡರ್ಸ್ಕೋರ್ ಫೀಚರ್ಸ್ ಇಲ್ಲಿ ತನಕ ಕರೆಕ್ಟ್ ಆಗಿದೆ ನೆಕ್ಸ್ಟ್ ಡೈರೆಕ್ಟ್ ಆಗಿ ಆ ಓಕೆ 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 ನಾನು ಇಲ್ಲಿ ಮತ್ತೆ ಮಾಡೆಲ್ ಎಲ್ಲ ಡಿಫೈನ್ ಮಾಡೋದೇ ಬೇಕಾಗಿಲ್ಲ ಅವ್ರು ಕೇಳ್ತಾ ಇರೋದು ಆರ್ ಎಫ್ ಒನ್ ಫುಲ್ ಮಾಡೆಲ್ ಅಂದ್ರೆ ನಾವು ಫುಲ್ ಡೇಟಾಗೆ ತಗೊಂಡ್ಬಿಟ್ಟು ಇಲ್ಲಿ ಏನ್ ಡಿಫೈನ್ ಮಾಡಿರ್ತಾರೆ ನೋಡಿ ಇದನ್ನ ನಾನು ಇಲ್ಲಿ ಡಿಫೈನ್ ಮಾಡಕ್ ಹೋಗಿದ್ದು ಇಲ್ಲಿ ನಾನು ಇಲ್ಲಿ ತಗೊಂಡಿದ್ದೀನಲ್ಲ ಫುಲ್ ಡೇಟಾ ಇದನ್ನ ಆಲ್ರೆಡಿ ನಾನು ಫುಲ್ ಡೇಟಾ ತಗೊಂಡು ಫಿಟ್ ಮಾಡಿದೀನಿ ಜಸ್ಟ್ ಪ್ರೆಡಿಕ್ಟ್ ಮಾಡ್ಬೇಕಾಯ್ತು ಅಷ್ಟೇ ಇದನ್ನ ನಾನು ಮತ್ತೆ ಮಾಡೋದ್ ಬೇಕಾಗಿರ್ಲಿಲ್ಲ ಇನ್ ಮೇಲ್ಗಡೆ ಸೆಲ್ ನಾವು ಮರ್ತೋಗಿದ್ದ ಅಥವಾ ಬಿಟ್ಟಿದ್ರಿಂದಾನೆ ಪ್ರಾಬ್ಲಮ್ ಆಗಿತ್ತು ಸೊ ನಾನು ಡೈರೆಕ್ಟ್ ಆಗಿ ಇದು ತಗೊಂಡಿದ್ರೆ ಆರ್ ಎಫ್ ಮಾಡೆಲ್ ಡಾಟ್ ಫುಲ್ ಡೇಟಾ ತಗೊಂಡು ಅದ್ರ ಮೇಲೆ ಪ್ರೆಡಿಕ್ಟ್ ಮಾಡಿ ವೈನೇ ಪಾಸ್ ಮಾಡಿರ್ತಾರೆ ಅಂತ ಅನ್ಸುತ್ತೆ ಒಂದ್ಸಲಿ ಇನ್ನೊಂದ್ಸಲಿ ಕನ್ಫರ್ಮ್ ಮಾಡ್ಕೊಂಬಿಟ್ಟು ರನ್ ಮಾಡ ಫುಲ್ ಡಾಟ್ ಪ್ರೆಡಿಕ್ಟ್ ಆಫ್ ಟೆಸ್ಟ್ ಆಫ್ ಎಕ್ಸ್ ಫಸ್ಟ್ ಪ್ರೆಡಿಕ್ಟ್ ಮಾಡ್ಬೇಕಾದ್ರೆ ನಾವು ವ್ಯಾಲಿಡೇಷನ್ ವ್ಯಾಲ್ಯೂ ಕಳಿಸ್ಬೇಕಾಗಿಲ್ಲ ಫುಲ್ ಟೆಸ್ಟ್ ಆಫ್ ಎಕ್ಸ್ ಕಳಿಸ್ಬೇಕು ಕಂಪ್ಲೀಟ್ ವ್ಯಾಲ್ಯೂನ ಕಳಿಸಿದಾಗ ಅದು ಪ್ರೆಡಿಕ್ಷನ್ನ ಮಾಡುತ್ತೆ ಓಕೆ ಪ್ರೆಡಿಕ್ಷನ್ನ ಮಾಡಿದ್ಮೇಲೆ ನಮಗೆ ಔಟ್ಪುಟ್ ಕರೆಕ್ಟ್ ಆಗಿದೆಯಾ ಅಲ್ವಾ ಅಂತ ಇದು ಡಿಸ್ಪ್ಲೇ ಆಗ್ತದೆ ಇದು ಈ ಎರಡು ಲೈನ್ ನಮಗೆ ಸಂಬಂಧ ಇಲ್ಲ ನಮಗೆ ಬೇಕಾಗಿರೋದು ಮೇನ್ ಈ ಫೋರ್ ಲೈನ್ಸ್ ಅಷ್ಟೇ ಟೆಸ್ಟ್ ಡೇಟಾ ಇನ್ನೊಂದ್ಸರಿ ಚೆಕ್ ಮಾಡೋಣ ಪಿ ಡಿ ಡಾಟ್ ಸಿ ಸಿ ಎಸ್ ವಿ ಎಲ್ಲ ಕರೆಕ್ಟ್ ಇದೆ ಆರ್ ಎಫ್ ಡಾಟ್ ಫುಲ್ ಓಕೆ ಇದು ನಮ್ಗೆ ಡಿಫೈನ್ ಆಗಿಲ್ಲ ಯಾಕಂದ್ರೆ ಇದು ನಾನು ರನ್ ಮಾಡಿಲ್ಲ ಅನ್ಸಿದ್ದೀನಿ ಆರ್ ಎಫ್ ಫುಲ್ ಡೇಟಾ ಇಸ್ ನಾಟ್ ಡಿಫೈನ್ ಅಂತಾನೆ ಬರ್ತಾ ಇಲ್ಲ ಯಾಕೆ ಓಕೆ ಇವಾಗ ರನ್ ಆಯ್ತು ನೋಡಿ ಅದರಿಂದ ಪ್ರಾಬ್ಲಮ್ ಆಗಿತ್ತು ಅಷ್ಟೇ ಹೋಪ್ಫುಲಿ ಇದು ಕರೆಕ್ಟ್ ಆಗಿ ಬರುತ್ತೆ ಓಕೆ ಸೊ ಕರೆಕ್ಟ್ ಸೊ ಇದು ನಾನು ಮಾಡ್ತಾ ಇದ್ದೀನಿ ಅಂತ ಇವೆರಡು ಸೆಲ್ ಅಲ್ಲಿ ನಾವು ಆಲ್ರೆಡಿ ಡಿಫೈನ್ ಮಾಡಿದ್ವಿ ಮತ್ತೆ ಮತ್ತೆ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ ಸೊ ಡೆಫಿನೇಷನ್ ಇಲ್ಲೇ ಆಗಿತ್ತು ಫಿಟ್ ಇಲ್ಲೇ ಆಗಿತ್ತು ಸೊ ಪ್ರೆಡಿಕ್ಟ್ ಮಾಡ್ಬೇಕಾದ್ರೆ ಯಾವಾಗ್ಲೂ ನಾವು ಯಾವ್ದು ಟೆಸ್ಟ್ ಡೇಟ್ ಐತೆ ಅದನ್ನ ಕಳಿಸ್ಬೇಕು ಇಲ್ಲಿ ನಾವು ಫುಲ್ ಡೇಟಾನ ಯೂಸ್ ಮಾಡ್ತಾರಿಂದ ಟೆಸ್ಟ್ ಅಂಡರ್ಸ್ಕೋರ್ ಎಕ್ಸ್ ಅಂತಾನೆ ಪಾಸ್ ಮಾಡ್ತಾ ಇದೀವಿ ಸೊ ಇವಾಗ ನಾವು ಸಬ್ಮಿಷನ್ನ ಜನರೇಟ್ ಮಾಡ್ಬೇಕಂತ ಅಂದ್ರೆ ಇವಾಗ ನಾವು ಮಾಡಿರೋದು ಕರೆಕ್ಟಾ ಇಲ್ವಾ ಅಂತ ಸೊ ಇವ್ರು ಹೇಳ್ತಾ ಇದಾರೆ ರನ್ ಅಂಡ್ ಸೇವ್ ದ ಪ್ರೆಡಿಕ್ಷನ್ ಇನ್ ಓಕೆ ಇದನ್ನೊಂದ್ಸಲಿ ರನ್ ಮಾಡಿ ಔಟ್ಪುಟ್ ಸಿ ಎಸ್ ವಿ ಅಂತಾನೆ ಬರುತ್ತೆ ಟು ಟೆಸ್ಟ್ ಯುವರ್ ರಿಸಲ್ಟ್ಸ್ ಯು ನೀಡ್ ಟು ಜಾಯಿನ್ ದ ಕಾಂಪಿಟೇಷನ್ ಇಫ್ ಯು ಹ್ಯಾವ್ನ್ಟ್ ಆಲ್ರೆಡಿ ಸೊ ಓಪನ್ ಎ ನ್ಯೂ ವಿಂಡೋ ಬೈ ಕ್ಲಿಕ್ಕಿಂಗ್ ದಿಸ್ ಲಿಂಕ್ ದೆನ್ ಕ್ಲಿಕ್ ಆನ್ ಜಾಯಿನ್ ಕಾಂಪಿಟೇಷನ್ ಓಕೆ ಫಸ್ಟ್ ಒಂದು ಕಾಂಪಿಟೇಷನ್ ನಾವು ಜಾಯಿನ್ ಆಗಬೇಕು ಆಬ್ವಿಯಸ್ಲಿ ನಾವು ಇದನ್ನ ಸಬ್ಮಿಟ್ ಮಾಡ್ಬೇಕಂದ್ರೆ ಇಲ್ಲಿ ಜಾಯಿನ್ ಅಂತ ಬರ್ತಾ ಇತ್ತು ನಾವು ಜಾಯಿನ್ ಆಗಿರೋದ್ರಿಂದ ಸಬ್ಮಿಟ್ ಪ್ರೆಡಿಕ್ಷನ್ಸ್ ಅಂತ ಬರ್ತಾ ಸಬ್ಮಿಟ್ ಪ್ರೆಡಿಕ್ಷನ್ಸ್ ಕ್ಲಿಕ್ ಮಾಡಿದ್ರೆ ಅಪ್ಲೋಡ್ ಫೈಲ್ ಡಿಸ್ಕ್ರೈಬ್ ಸಬ್ಮಿಷನ್ ಅಂತ ಬರ್ತಾ ಇದೆ ಸೊ ಇದಕ್ಕಿಂತ ಮುಂಚೆ ಲೆಟ್ಸ್ ಗೋ ವಿತ್ ದ ಸ್ಟೆಪ್ಸ್ ಬೈ ನೆಕ್ಸ್ಟ್ ಫಾಲೋ ದ ಬೈ ಬಿಗಿನ್ ಬೈ ಕ್ಲಿಕ್ಕಿಂಗ್ ದ ಸೇವ್ ವರ್ಷನ್ ಬಟನ್ ಓಕೆ ದಿಸ್ ವಿಲ್ ಎನ್ಶೂರ್ ಸೇವ್ ಅಂಡ್ ರನ್ ಓಕೆ ಓಕೆ ಇವ್ರು ಹೇಳ್ತಾರೆ ಸೇವ್ ವರ್ಷನ್ ಮಾಡು ಫಸ್ಟು ಅಂತ ಓಕೆ ನೆಕ್ಸ್ಟ್ ಸೇವ್ ಅಂಡ್ ರನ್ ಆಲ್ ದ ಕಮಿಟ್ ಓಕೆ ಸೊ ಇದು ವರ್ಷನ್ ಒನ್ ಅಂತಾನೆ ಇಲ್ಲಿ ಫಸ್ಟ್ ವರ್ಷನ್ ನಮ್ದು ಬೇಸಿಕ್ ಇದು ರನ್ ಆಗ್ತಾ ಇದೆ ಸೊ ಸೇವ್ ಅಂಡ್ ರನ್ ಆಲ್ ಮಾಡಿ ಇದು ರನ್ ಆಗ್ತಾ ಇದೆ ರನ್ ಆದ್ಮೇಲೆ ಏನ್ ಬರ್ತಾ ನೋಡೋಣ ದಿಸ್ ಜನರೇಟ್ಸ್ ಎ ವಿಂಡೋ ಇನ್ ದ ಬಾಟಮ್ ಲೆಫ್ಟ್ ಕಾರ್ನರ್ ನೋಡ್ ಆಫ್ಟರ್ ಇಟ್ ಜಸ್ಟ್ ಫಿನಿಶ್ ಮಾಡಿ ಕ್ಲಿಕ್ ಆನ್ ದ ನಂಬರ್ ಟು ರೈಟ್ ಸರ್ ಲಿಸ್ಟ್ ಆಫ್ ವರ್ಷನ್ಸ್ ಕ್ಲಿಕ್ ಆನ್ ಎಲಿಪ್ಸಸ್ ಓಪನ್ ಇನ್ ವ್ಯೂವರ್ ಯು ನೀಡ್ ಟು ಸ್ಕ್ರಾಲ್ ಡೌನ್ ಟು ದ ಬಾಟಮ್ ಆಫ್ ದ ಇನ್ಸ್ಟ್ರಕ್ಷನ್ಸ್ ಕ್ಲಿಕ್ ಆನ್ ಔಟ್ಪುಟ್ ಟ್ಯಾಬ್ ಅಂದ ರೈಟ್ ದೆನ್ ಕ್ಲಿಕ್ ಆನ್ ದ ಫೈಲ್ ಯು ವುಡ್ ಲೈಕ್ ಟು ಸಬ್ಮಿಟ್ ಕ್ಲಿಕ್ ಆನ್ ದ ಬ್ಲೂ ಓಕೆ ಓಕೆ ಇಟ್ ಫಸ್ಟ್ ರನ್ ಆಗಲಿ ಆಮೇಲೆ ಅವ್ರು ಹೇಳ್ತಿರೋದು ಈ ತ್ರೀ ಬಟನ್ಸ್ ಮಾಡಿ ಓಪನ್ ಇನ್ ವ್ಯೂವರ್ ಅಂತ ಮಾಡಬೇಕು ಸೊ ಫಸ್ಟ್ ಇದು ಕಂಪ್ಲೀಟ್ ಆಗಲಿ ಕಂಪ್ಲೀಟ್ ಆಗೋದಕ್ಕೆ ಲೆಟ್ಸ್ ಗೀವ್ ಇಟ್ ಸಮ್ ಟೈಮ್ ಇದು ಬೇಸಿಕಲಿ ಏನಾಗ್ತಾ ಇದೆ ಅಂದ್ರೆ ನಾನು ಮೇಲ್ಗಡೆ ರನ್ ಮಾಡಿದ್ದೆಲ್ಲ ಒಂದೊಂದೇ ನೋಟ್ಬುಕ್ ಆಗಿ ಸೇವ್ ಆಗಿದೆ ಸೊ ಇವಾಗ ಇದು ಮುಗೀತು ನೋಡಿ ಸಕ್ಸಸ್ಫುಲ್ ಅಂತ ಬಂತು ಇವಾಗ ಓಪನ್ ಇನ್ ವ್ಯೂವರ್ ಅಂತ ಕೊಟ್ರೆ ಓಕೆ ಕೆಳಗಡೆ ಬಂದ್ರೆ ನೋಡಿ ನಾವು ರನ್ ಮಾಡಿದ್ದೆಲ್ಲ ಒಂದೊಂದೇ ಔಟ್ಪುಟ್ ಅಲ್ಲಿ ಬರ್ತಾ ಇದೆ ಓಕೆ ಓಕೆ ಲುಕ್ಸ್ ಗುಡ್ ಲುಕ್ಸ್ ಗುಡ್ ಓಕೆ ನಾವು ಕ್ಲಿಕ್ ಆನ್ ದ ಔಟ್ಪುಟ್ ಟ್ಯಾಬ್ ಆನ್ ದ ರೈಟ್ ಆಫ್ ದ ಸ್ಕ್ರೀನ್ ದೆನ್ ಕ್ಲಿಕ್ ಆನ್ ದ ಫೈಲ್ ಯು ವುಡ್ ಲೈಕ್ ಟು ಸಬ್ಮಿಟ್ ಕ್ಲಿಕ್ ಆನ್ ದ ಔಟ್ಪುಟ್ ಟ್ಯಾಬಾ ಇಲ್ಲಿದೆ ಔಟ್ಪುಟ್ ಟ್ಯಾಬು ಇಲ್ಲ ಇಲ್ಲ ಅಲ್ಲ ಓಪನ್ ಇನ್ ದ ವ್ಯೂ ದೆನ್ ಇನ್ ದ ಸೇಮ್ ಪೇಜ್ ಯು ನೀಡ್ ಟು ಸ್ಕ್ರಾಲ್ ಡೌನ್ ಟು ಗೆಟ್ ಬ್ಯಾಕ್ ಟು ದಿಸ್ ಸೆನ್ಸ್ ಕ್ಲಿಕ್ ಆನ್ ದ ಔಟ್ಪುಟ್ ಟ್ಯಾಬ್ ಆನ್ ದ ರೈಟ್ ಆಫ್ ದ ಸ್ಕ್ರೀನ್ ಹ್ಞೂ
Okay, click on the output tab on the right of the screen. The right of the screen. Submit to computation. Output tab will come. Oh, illi da nodi. Illi da output tab. Output tab. Idu nandu output bandirodu. Nannage. So ivaga idana submit madbeku. Submit to computation. House computation. Okay. Idella basic by default enita adana kottu. Submit madana. So ivaga agide. So let's view my submission. ಒಂದ್ಸಲಿ ವ್ಯೂ ಮಾಡಿದ್ರೆ ಓಕೆ ಜಸ್ಟ್ ನಾವು ಸಬ್ಮಿಟ್ ಮಾಡಿದ್ದೀನಿ ದಿಸ್ ಇಸ್ ಮೈ ಸ್ಕೋರ್ ಅಂದರೆ ಎಮ್ ಇ ಎ ಬಂದುಬಿಟ್ಟು 21,217 ಬಂದಿದೆ ಇವಾಗ ಇನ್ನೂ ನಾನು ಇದನ್ನು ಚೆನ್ನಾಗಿ ಮಾಡಬೇಕು ಅಂದರೆ ಇನ್ನೂ ಇಂಪ್ರೂವ್ ಮಾಡ್ತಾ ಹೋಗ್ತಾ ಇರ್ಬೋದು ಇಲ್ಲಾಂದರೆ ಇದೇ ಸಾಕ್ಬೋದು ಇದೇ ಫೈನಲ್ ಸ್ಕೋರ್ ಯೂಸ್ ಮಾಡಿದ್ರೆ ಕ್ಲಿಕ್ ಮಾಡ್ಬಿಡೋದು ಬಟ್ ನಾವು ಮಾಡೆಲ್ಸ್ನ ಇಂಪ್ರೂವ್ ಮಾಡೋದ್ರಿಂದ ಅವ್ರ ಬೆಸ್ಟ್ ಪ್ರಾಕ್ಟೀಸ್ ಏನಂತ ಹೇಳ್ತಾರೆ ಅಂದರೆ ನೀನು ಫೀಚರ್ಸ್ ಯೂಸ್ ಮಾಡಿದಾಗ ಬರೀ ಇಷ್ಟೇ ಇಷ್ಟು ಕಾಲಮ್ಸ್ ತೊಗೊಂಡಿದ್ದೆ ಸೊ ಇನ್ನ ಸ್ಕೋರ್ ಇಂಪ್ರೂವ್ ಮಾಡ್ಬೇಕಂದ್ರೆ ಒನ್ ಆಫ್ ದ ಪ್ರೈಮರಿ ಪ್ಯಾರಾಮೀಟರ್ಸ್ ಅಂದ್ರೆ ನೀನ್ ಡೇಟಾನ ಇನ್ನ ಫೈನ್ ಟ್ಯೂನ್ ಮಾಡ್ಬೋದು ಅಥವಾ ಯು ಕುಡ್ ಮೇಕ್ ಯೂಸ್ ಆಫ್ ಏನಂತಾರೆ ಅದನ್ನ ಬೆಟರ್ ಮಾಡಲ್ಸ್ ಬಟ್ ಬೆಟರ್ ಮಾಡಲ್ಸ್ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿರೋದೇ ಡಿಸಿಷನ್ ಟ್ರೀ ಒಂದು ಇನ್ನೊಂದು ರ್ಯಾಂಡಮ್ ಫಾರೆಸ್ಟ್ ಸೊ ರ್ಯಾಂಡಮ್ ಫಾರೆಸ್ಟ್ ಯೂಸ್ ಮಾಡಿರೋದ್ರಿಂದ ನಮಗೆ ಗೊತ್ತಿರೋದ್ರಲ್ಲಿ ಬೆಸ್ಟ್ ಮಾಡಲ್ ಆಲ್ರೆಡಿ ಯೂಸ್ ಮಾಡಿದೀವಿ ಸೊ ಇನ್ನೊಂದು ಏರಿಯಾ ಆಫ್ ಟ್ವೀಕ್ ಅಥವಾ ಇನ್ನೊಂದು ಏರಿಯಾ ಆಫ್ ಇಂಪ್ರೂವ್ಮೆಂಟ್ ಅಂದ್ರೆ ಫೀಚರ್ಸ್ ಆ ಫೀಚರ್ಸ್ನ ನೀನು ಚೇಂಜ್ ಮಾಡಿ ಮಾಡ್ಬೋದು ಅಂತ ಸೊ ನೀವು ಅದನ್ನ ಟ್ರೈ ಮಾಡಿ ಇವರು ಕಾಲಮ್ಸ್ ಕೂಡ ಕೊಟ್ಟಿದ್ದಾರೆ ನಮಗೆ ಅವ್ರು ಹೇಳ್ತಾರೆ ನೀನು ಎಲ್ಲ ಕಾಲಮ್ಸ್ ಯೂಸ್ ಮಾಡಕ್ ಹೋಗ್ಬೇಡ ಯಾಕಂದ್ರೆ ಅದ್ರಲ್ಲಿ ಆಲ್ರೆಡಿ ಕೆಲವೊಂದು ನಾನ್ ಎಂಟಿ ಸಾರಿ ಎಂಟಿ ವ್ಯಾಲ್ಯೂಸ್ ಬರುತ್ತೆ ಅದರಿಂದ ಎರರ್ಸ್ ಬಂದ್ಬಿಡ್ಬೋದು ಅದನ್ನೆಲ್ಲ ಸಾಲ್ವ್ ಮಾಡೋದು ಮುಂದೆ ಹೇಳ್ಕೊಡ್ತೀವಿ ಸೊ ಬಟ್ ಇವಾಗ ಆಲ್ರೆಡಿ ಕಾಲಮ್ಸ್ ಅಲ್ಲಿ ಯಾವ್ದಾದ್ರು ಎಂಟಿ ಇಲ್ಲ ಅನ್ನೋದು ಕೊಟ್ಟಿದ್ದಾರೆ ಇದರಲ್ಲಿ ನೀವು ಗಮನಿಸಿ ಫಾರ್ ಎಕ್ಸಾಂಪಲ್ ಲಾಟ್ ಏರಿಯಾ ಇಂಪ್ರೂವ್ ಅಂದ್ರೆ ಮೇ ಬಿ ರಿಲೇಟೆಡ್ ಟು ಪ್ರೈಸ್ ಅಂತ ನನಗನ್ಸುತ್ತೆ ಇನ್ನೊಂದು ಬಂದು ಪೂಲ್ ಏರಿಯಾ ಡಿಫೈನ್ ಆಗ್ಬೋದು ಮತ್ತೆ ಇಯರ್ ಸೋಲ್ಡ್ ಯಾವಾಗ ಸೋಲ್ ಆಗಿರೋದು ಯಾವಾಗ ಮಾರಿರೋದು ಲಾಸ್ಟ್ ಅದೆಲ್ಲ ಮ್ಯಾಟರ್ ಆಗ್ಬೋದು ಪ್ರೈಸ್ ಡಿಡಕ್ಷನ್ ಅಂದ್ರೆ ಪ್ರೈಸ್ ಡಿಟರ್ಮೈನ್ ಮಾಡೋದಕ್ಕೆ ಸೊ ಅದನ್ನೆಲ್ಲ ನೀವು ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಪ್ರಾಬಬ್ಲಿ ಇನ್ನ ಬೆಟರ್ ಆಗ್ಬೋದು ಬೆಟರ್ ಆಗ್ದಿರೋ ಇರ್ಬೋದು ಲೈಕ್ ಅಂಡರ್ ಫಿಟ್ಟಿಂಗ್ ಓವರ್ ಫಿಟ್ಟಿಂಗ್ ಅನ್ಸುತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿರೋದ್ರಿಂದ ತಗೊಂಡು ಟ್ರೈ ಮಾಡಿ ನಿಮ್ದು ಇವಾಗ ಕರೆಂಟ್ ಸ್ಕೋರ್ ನಂದು 21,000 ಸಮಥಿಂಗ್ ಬಂದಿದೆ ಅದಕ್ಕಿನ್ನ ಕಡಿಮೆ ಬಂತು ಅಂದ್ರೆ ಸಬ್ಮಿಟ್ ದಟ್ ಮೇಕ್ ಶೋರ್ ನಂಬರ್ ಕಡಿಮೆ ಮಾಡೋಕ್ಕೆ ಹೋಗ್ತಾ ಇರ್ತೀರಾ ಅಂತ ಒಂದೆರಡು ಸಲ ಟ್ರೈ ಮಾಡಿ ನಂಬರ್ ಕಡಿಮೆ ಬಂತು ಅಂದ್ರೆ ಅದನ್ನ ಫೈನಲ್ ಸ್ಕೋರ್ ಅಂತ ಮಾಡಿ ಸಬ್ಮಿಟ್ ಮಾಡಿ ದಿಸ್ ಇಸ್ ವಾಟ್ ಇಸ್ ಅಬೌಟ್ ಕಾಂಪಿಟೇಷನ್ಸ್ ಸೊ ಈ ತರದ ಒಂದು ಬೇಸಿಕ್ ಕಾಂಪಿಟೇಷನ್ ಎಂಟರ್ ಮಾಡಿದಾಗ ನಮಗೆ ಗೊತ್ತಾಯ್ತು ಓಕೆ ನಾವು ಲರ್ನ್ ಮಾಡಿದ ಕಾನ್ಸೆಪ್ಟ್ ಎಲ್ಲ ಯಾವ್ತರ ಇಂಪ್ಲಿಮೆಂಟ್ ಮಾಡಿ ಸಬ್ಮಿಟ್ ಮಾಡಬಹುದು ಅಂತ ನೆಕ್ಸ್ಟ್ ನಾವು ಬೇಸಿಕ್ ಕಾನ್ಸೆಪ್ಟ್ಸ್ ಎಲ್ಲ ಕಲ್ತಾಯ್ತು ಇಂಟ್ರೊಡಕ್ಷನ್ ಟು ಮಿಷಿನ್ ಲರ್ನಿಂಗ್ ಅಲ್ಲಿ ನೆಕ್ಸ್ಟ್ ಇಂಟರ್ಮೀಡಿಯೇಟ್ ಮಿಷಿನ್ ಲರ್ನಿಂಗ್ ಕಾನ್ಸೆಪ್ಟ್ಸ್ ಹೇಳ್ಕೊಡ್ತಾರೆ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಹೇಳಿದ್ರಲ್ಲ ಕೆಲವೊಂದು ಕಾಲಮ್ಸ್ ಅಲ್ಲಿ ಎಂಟಿ ವ್ಯಾಲ್ಯೂಸ್ ಇರುತ್ತೆ ಅದನ್ನ ನಾನು ಡೈರೆಕ್ಟ್ ಯೂಸ್ ಮಾಡಕ್ ಹೋದ್ರೆ ಎರರ್ಸ್ ಬರುತ್ತೆ ಅದನ್ನ ಯಾವ ತರ ಹ್ಯಾಂಡಲ್ ಮಾಡೋದು ಮತ್ತೆ ಇನ್ನ ಎಕ್ಸ್ಟರ್ನಲ್ ಕಾನ್ಸೆಪ್ಟ್ಸ್ ಲೈಕ್ ಎಕ್ಸ್ ಜಿ ಬೂಸ್ಟ್ ಅಂತ ಲೈಕ್ ಎ ಟೆಕ್ನಿಕ್ ಗಿವನ್ ಬೆಟರ್ ಅಕ್ಯುರಸಿ ರ್ಯಾಂಡಮ್ ಫಾರೆಸ್ಟ್ ಅಂದ್ರೆ ರ್ಯಾಂಡಮ್ ಫಾರೆಸ್ಟ್ ನಮ್ಗೆ ಗೊತ್ತಿರೋದ್ರಲ್ಲಿ ಬೆಸ್ಟ್ ಡಿಸಿಷನ್ ಟ್ರೀ ಕಂಪೇರ್ ಮಾಡಿದ್ರೆ ಅದಕ್ಕೆ ಬಿಟ್ಟು ಇನ್ನೊಂದು ಯಾವ್ದು ಎಕ್ಸ್ ಜಿ ಬೂಸ್ಟ್ ಅಂತ ಹೇಳ್ಕೊಡ್ತಾರಂತೆ ಸೊ ಈ ತರ ಇಂಟರ್ಮೀಡಿಯೇಟ್ ಕಾನ್ಸೆಪ್ಟ್ಸ್ ಎಲ್ಲ ನಮಗೆ ಮುಂದಿನ ದಿನಗಳಲ್ಲಿ ಹೇಳ್ಕೊಡ್ತಾರೆ ಇದ್ರ ಜೊತೆ ನೀವು ಇನ್ನ ಡೇಟಾ ಮ್ಯಾನಿಪುಲೇಷನ್ ಮತ್ತೆ ಡೇಟಾ ಫ್ರೇಮ್ಸ್ ಬಗ್ಗೆ ಚೆನ್ನಾಗಿ ಕಲಿಬೇಕು ಅಂದ್ರೆ ಪಾಂಡಾಸ್ ಕೋರ್ಸ್ ಮಾಡಿ ಅಂತಾನು ನಮ್ಗೆ ಸಜೆಷನ್ ಕೊಟ್ಟಿದ್ದಾರೆ ಆಮೇಲೆ ನಾವು ವಿ ಹ್ಯಾವ್ ಆಲ್ರೆಡಿ ಕಂಪ್ಲೀಟೆಡ್ ಪೈಥಾನ್ ಮತ್ತೆ ಇಂಟ್ರೊಡಕ್ಷನ್ ಟು ಮಿಷಿನ್ ಲರ್ನಿಂಗ್ ಆಗಿರುತ್ತ ಡೀಪ್ ಲರ್ನಿಂಗ್ ಕಾನ್ಸೆಪ್ಟ್ಸ್ ಕೂಡ ನಾವು ರೆಡಿ ಆಗಿದ್ದೀವಿ ಅಂತ ಅಂದ್ರೆ ಪ್ರೀ ರಿಕ್ವೆಸ್ಟ್ಸ್ ಮೀಟ್ ಮಾಡಿದ್ದೀವಿ ವಿ ಕ್ಯಾನ್ ಲರ್ನ್ ಡೀಪ್ ಲರ್ನಿಂಗ್ ಆಲ್ಸೋ ಸೊ ಹೋಪ್ ನಿಮಗೆ ಇವಾಗ ಇಂಟ್ರೊಡಕ್ಷನ್ ಟು ಮಿಷಿನ್ ಲರ್ನಿಂಗ್ ನೀವು ನಾನ್ ಜರ್ನಿಲಿ ಮಾಡಿದಂತಹ ಮಿಸ್ಟೇಕ್ಸ್ ಅದರಿಂದ ಲರ್ನಿಂಗ್ಸ್ ಇಂದ ನೀವು ಸ್ವಲ್ಪ ಕಲ್ತಿದ್ದೀರಾ ಅಂತ ಬಟ್ ಐ ಆಲ್ವೇಸ್ ರೆಕಮೆಂಡ್ ನೀವು ಕೂಡ ಹ್ಯಾಂಡ್ಸ್ ಆನ್ ಮಾಡಿ ಅವಾಗ ಆಬ್ವಿಯಸ್ ಆಗಿ ಈ ತರ ನೋಡೋದಕ್ಕಿಂತ ನೋಡೋದ್ರ ಜೊತೆ ನೀವು ಮಾಡ್ತಾ ಇದ್ರೆ ಇನ್ನ ಚೆನ್ನಾಗಿ ಕಲಿಬಹುದು ಸೊ ನಾಳೆಯಿಂದ ಇಂಟರ್ಮೀಡಿಯೇಟ್ ಮಿಷಿನ್ ಲರ್ನಿಂಗ್ ಇರುತ್ತೆ ನನ್ನ ಜೊತೆ ಜರ್ನಿಲಿ ಹೀಗೆ ಕಂಟಿನ್ಯೂ ಮಾಡಿ ಥ್ಯಾಂಕ್ ಯು